ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಇ ಟಿ ಸೆಕೆಂಡ್ ನೋಡಲಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ, ಕಟ್ ಆಫ್ ಕೂಡ ಕಡಿಮೆ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ನೋಡಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗುತ್ತಾ ಅಂತ ಕೇಳ್ತಾ ಇದ್ರು ಸಿ ಇ ಟಿ ವಿದ್ಯಾರ್ಥಿಗಳು. ಅಂದರೆ ನಿಮಗೆ ಗೊತ್ತಿರೋ ಕೆ ಎ ರೂಲ್ಸ್ ಪ್ರಕಾರ ನಿಮಗೆ ಯಾವುದೇ ರೀತಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಪ್ರೊವಿಷನ್ ಇರೋದಿಲ್ಲ. ನೀವು ಫಸ್ಟ್ ರೌಂಡಲ್ಲಿ ಇಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದಿತ್ತು. ಬಟ್ ಈಗ ನೀವೇನು ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಕೊಡೋದಿಲ್ಲ. ಬಟ್ ಸೆಕೆಂಡ್ ರೌಂಡ್ಗೆ ನೀವು ಮಾಡಿಫೈನ ಮಾಡ್ಬೋದು, ಮೀನ್ಸ್ ಆಲ್ಟರ್ನೇಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ನಿಮ್ಮ ಪ್ರಿಯಾರಿಟಿಯನ್ನು ಕೂಡ ಚೇಂಜಸ್ ಮಾಡ್ಬೋದು. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಇನ್ನು ಅದರ್ ದೆನ್ ಬಿ ಎಸ್ ಸಿ ನರ್ಸಿಂಗು, ಆಯುಷು ಯಾವುದನ್ನು ಕೂಡ ಕೌನ್ಸಿಲಿಂಗು ಶುರುವಾಗಿಲ್ಲ. ಆ ಕೋರ್ಸ್ಗಳಿಗೆ ಯೂಸುವಲಿ ಸೆಕೆಂಡ್ ರೌಂಡಿಂದ ಆಪ್ಷನ್ ಎಂಟ್ರಿ ಶುರು ಆಗಬೇಕಾಗುತ್ತೆ ಮಾಡ್ತಾರೆ. ಅದೇ ರೀತಿ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಚಾಯ್ಸ್ ಟು ಕೊಟ್ಟಿರೋ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿದ್ದೀರಾ, ಅಲ್ಲಿ ಚಾಯ್ಸ್ ಡೇ ಕೊಟ್ಟಿರೋ ವಿದ್ಯಾರ್ಥಿಗಳು ಸ್ವಲ್ಪ ಅಲರ್ಟ್ ಆಗಿರಿ. ನಿಮಗೆ ಈ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಬೇಕಾಗುತ್ತೆ, ಇಲ್ಲಾಂದ್ರೆ ನೀವು ಮತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ತರ್ಡ್ ರೌಂಡಿಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜಸ್ನ ಪಡೆದುಕೊಳ್ಳಬೇಕಾಗುತ್ತೆ, ಅದು ಗ್ಯಾಪ್ನೇ ಇರಲಿ. ನಂತರ ಕಟ್ ಆಫ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಯೂಶ್ವಲಿ ವಿದ್ಯಾರ್ಥಿಗಳಿಗೆ ನಾವು ವರ್ಷ ವರ್ಷ ಕಟ್ ಆಫ್ ಮಾಡ್ಕೊಂಡು ಹೋದರೆ ಯೂಶ್ವಲಿ ಕಡಿಮೆ ಆಗಲೇಬೇಕಾಗುತ್ತೆ, ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ನೀವು ನೋಡೋದಾದ್ರೆ ನೀವು ಟಾಪ್ ಕಾಲೇಜಸ್ಸಲ್ಲಿ ಅಷ್ಟೊಂದು ರೇಂಜ್ ಕಡಿಮೆ ಆಗೋದಿಲ್ಲ. ಟಾಪ್ ಕಾಲೇಜಸ್ಸಲ್ಲಿ ಅಷ್ಟೇ ಅದರ ಡಿಮ್ಯಾಂಡ್ ಕೂಡ ಇರ್ತವೆ. ಬಟ್ ಅದರದಿನ ಟಾಪ್ ಕಾಲೇಜಸ್ಸು ಮಿಡ್ ಲೆವೆಲ್ ಕಾಲೇಜಸ್ಗಳಿರ್ತವೆ, ಲೋ ಡಿಮ್ಯಾಂಡ್ ಕಾಲೇಜ್ಗಳು, ಅದರಲ್ಲೆಲ್ಲ ಯೂಶ್ವಲಿ ಡಿಫ್ರೆನ್ಸ್ ಆಗಿ ಆಗುತ್ತೆ. ನೀವು ಫಾರ್ ರೆಫರೆನ್ಸ್ಗೆ ನೀವು ಜಸ್ಟ್ ನೀವು ಕಳೆದ ವರ್ಷದ ಕಟ್ ಆಫ್ ಮಾಡೋದು ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೇಂಜ್ ಡಿಫ್ರೆನ್ಸ್ ಬಂದಿದೆ ಅಂತ. ಬಟ್ ಆಲ್ಮೋಸ್ಟ್ ಟಾಪ್ ಕಾಲೇಜಸ್ಸಲ್ಲಿ ಅದರಲ್ಲೇ ಅದರ ಡಿಮ್ಯಾಂಡ್ ಇರುತ್ತೆ, ಆ ನಿಟ್ಟಿನಲ್ಲಿ ಅಷ್ಟೊಂದು ಹೋಗೋದಿಲ್ಲ. ಬಟ್ ಮೀಡಿಯಂ ಲೆವೆಲ್ ಕಾಲೇಜ್ಗಳು, ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಯೂಶ್ವಲಿ ಒಳ್ಳೆ ರೀತಿಯಲ್ಲಿ ನಿಮಗೆ ಡಿಫ್ರೆನ್ಸ್ ಕೂಡ ಬರ್ತದೆ. ಇನ್ನು ತರ್ಡ್ ರೌಂಡ್ಗೆ ಹೋದರೆ ಇನ್ನೂ ಕೂಡ ಕಡಿಮೆ ಆಗುತ್ತೆ ಕಟ್ ಆಫ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇದನ್ನು ನೀಟಾಗಿ ಇಟ್ಕೊಂಡು ಇದನ್ನು ಗಣನೆಗೆ ತೆಗೆದುಕೊಂಡು ಆರಾಮಾಗಿ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ಲೆ.